ನಮಸ್ಕಾರ, ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾರ್ಟಿ ಆಯೋಜಕ ವಾಸು ಸೇರಿ ಐವರನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಪಾರ್ಟಿಯಲ್ಲೇ ಇದ್ದ ಮೂವರು ಡ್ರಗ್ಸ್ ಪೆಡ್ಲರ್ಸ್ಗಳನ್ನು ಅರೆಸ್ಟ್ ಮಾಡಿದ್ದು, ಈ ವೇಳೆ ಫಾರ್ಮ್ ಹೌಸ್ನಲ್ಲಿ 45 ಗ್ರಾಂ ಡ್ರಗ್ಸ್ ಪತ್ತೆಯಾಗಿದೆ. MDMA, ಕೊಕೆನ್ ಸೇರಿ ಹಲವು ಬಗೆಯ ಮಾದಕ ವಸ್ತು ಪೊಲೀಸರಿಗೆ ಸಿಕ್ಕಿದೆ. ಪೊಲೀಸ್ ದಾಳಿ ವೇಳೆ ರೇವ್ ಪಾರ್ಟಿಯಲ್ಲಿರೋ 25ಕ್ಕೂ ಹೆಚ್ಚು ಯುವತಿಯರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಪೈಕಿ ಕೆಲವರು ತೆಲುಗು ಸಿನಿರಂಗದ ಕಿರುತೆರೆ ಕಲಾವಿದರು ಹಾಗೂ ಮಾಡೆಲ್ಸ್ಗಳು ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ದಲಿತ ಬಂಡಾಯ ಕವಿ, ಸಂಶೋಧಕ, ವಿಮರ್ಶಕ, ಸಂಘಟನಾಕಾರ, ಅನುವಾದಕಾರ ಲಕ್ಕೂರು ಆನಂದ್ ಅವರು May 20ರಂದು ನಿಧನ ಹೊಂದಿದ್ದಾರೆ. 44 ವರ್ಷ ಪ್ರಾಯದ ಲಕ್ಕೂರು ಸಿ ಆನಂದ್ ಅವರು ಮೂಲತಃ ಕೋಲಾರ ಜಿಲ್ಲೆಯ ಲಕ್ಕೂರಿನವರು. ದಲಿತ ಬಂಡಾಯ ಕಾವ್ಯ ಮಾರ್ಗದ 3ನೇ ತಲೆಮಾರಿನವರಾಗಿದ್ದಾರೆ. ಕವಿ, ವಿಮರ್ಶಕ, ಅನುವಾದಕಾರನಾಗಿಯೂ ಗುರುತಿಸಿಕೊಂಡಿರುವ ಆನಂದ್ ಅವರ ಮಾತೃಭಾಷೆ ತೆಲುಗು. ಪ್ರಸ್ತುತ ಕೆಂಗೇರಿ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಮತ್ತು ಅವರ ವಿದೇಶಾಂಗ ಸಚಿವರನ್ನು ಹೊತ್ತೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಭಾರೀ ಮಂಜಿನಿಂದ ಪರ್ವತ ಪ್ರದೇಶದಲ್ಲಿ ಪತನಗೊಂಡಿದ್ದು, ರೈಜಿ ಮತ್ತು ವಿದೇಶಾಂಗ ಸಚಿವರು ನಿಧನರಾಗಿದ್ದಾರೆ ಅಂತ ಘೋಷಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೆಸಿದ ತಂಡಕ್ಕೆ ಸುಮಾರು 12 ಗಂಟೆಗಳ ನಂತರ ಸೋಮವಾರ ಬೆಳಿಗ್ಗೆ ಹೆಲಿಕಾಪ್ಟರ್ನ ಅವಶೇಷಗಳು ಪತ್ತೆಯಾಗಿದೆ. ಆದರೆ ಯಾವುದೇ ವ್ಯಕ್ತಿ ಜೀವಂತವಾಗಿರುವ ಕುರುಹು ಸಿಕ್ಕಿಲ್ಲ. ವಿಮಾನ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದೆ. ಇರಾನ್ನ ವಾಯುವ್ಯದಲ್ಲಿರುವ ಅಜರ್ಬೈಜಾನ್ ಗಡಿಗೆ ಭೇಟಿ ನೀಡಿ ಹಿಂತಿರುಗುವಾಗ ಗಡಿಯಲ್ಲಿರುವ ಬೋಲ್ಫಾ ನಗರ ಬಳಿ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿದೆ. ಯುಎಸ್ ನಿರ್ಮಿತ Bell 212 ಹೆಲಿಕಾಪ್ಟರ್ನಲ್ಲಿ ರೈಸಿ ಪ್ರಯಾಣಿಸುತ್ತಿದ್ರು ಅಂತ ವರದಿಯಾಗಿದೆ. ಉತ್ತರಪ್ರದೇಶದ ಫರೂಕಾಬಾದ್ ಕ್ಷೇತ್ರದ ಮತಗಟ್ಟೆಯೊಂದರಲ್ಲಿ May 13ರಂದು ಗ್ರಾಮ ಪ್ರಧಾನರ 17 ವರ್ಷದ ಪುತ್ರ ಬಿಜೆಪಿಗೆ 8 ಬಾರಿ ಮತ ಹಾಕಿ ಅದರ ವಿಡಿಯೋವನ್ನು ಹಂಚಿಕೊಂಡಿದ್ದು, ಬಾಲಕನನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ತನಿಖೆಗೆ ಆಗ್ರಹಿಸಿದ್ದಾರೆ. ಈ ಬೆನ್ನಲ್ಲೇ ಪೊಲೀಸರು FIR ದಾಖಲಿಸಿಕೊಂಡಿದ್ದು, ಭಾನುವಾರ ತಡರಾತ್ರಿ ಪೊಲೀಸರು ಬಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ವಯನಾಡು ಸಂಸದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಎಕ್ಸ್ ಹ್ಯಾಂಡಲ್ ಈ 2 ನಿಮಿಷದ 19 ಸೆಕೆಂಡ್ಗಳ ವಿಡಿಯೋವನ್ನು ಹಂಚಿಕೊಂಡು ತನಿಖೆಗೆ ಆಗ್ರಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರದಲ್ಲಿ ಪದೇ ಪದೇ ಚುನಾವಣಾ ರ್ಯಾಲಿ ನಡೆಸುತ್ತಿದ್ದು, ಇದು ಅವರು ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಅಂತ NCP ಮುಖಂಡ ಶರದ್ ಪವಾರ್ ವ್ಯಂಗ್ಯ ಮಾಡಿದ್ದಾರೆ. ಈ ಕಾರಣದಿಂದ ಅವರು ಮಹಾರಾಷ್ಟ್ರದಲ್ಲಿ ವ್ಯಾಪಕ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಈ ಹಿಂದೆ ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿಯಂಥ ಮಾಜಿ ಪ್ರಧಾನಿಗಳು ಕೇವಲ 1 ಅಥವಾ 2 ರ್ಯಾಲಿಗಳನ್ನಷ್ಟೇ ನಡೆಸ್ತಾ ಇದ್ರು ಅಂತ ಹೇಳಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮಹಾರಾಷ್ಟ್ರದ ಪ್ರಚಾರದ ವೇಳೆ ಬಳಸುವ ಭಾಷೆ ಅಚ್ಚರಿ ತಂದಿದೆ. ಆಘಾತಕಾರಿ ಅಂತಂದ್ರೆ ನನ್ನನ್ನ ಅತಂತ್ರ ಆತ್ಮ ಅಂತ ಕರೆದಿದ್ದಾರೆ. UBTಯನ್ನ ನಕಲಿ ಅಂತ ಕರೆದಿದ್ದಾರೆ. ಆ ಹುದ್ದೆಯ ಘನತೆಯನ್ನ ಪ್ರಧಾನಿ ಇಳಿಸಿದ್ದಾರೆ. ಮೋದಿ ಹೇಳಿಕೆಗಳಿಂದ ನಾವೇನೂ ಅಧೀರರಾಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಪ್ರತಿ ವರ್ಷ ಅದೆಷ್ಟೋ ಮರಗಳು ಬಲಿಯಾಗ್ತಾ ಇದೆ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇದೀಗ ಡೆನ್ಮಾರ್ಕ್ನ ಯೂನಿವರ್ಸಿಟಿ ಆಫ್ ಕೋಪನ್ ಹ್ಯಾಗನ್ ಸ್ಟಡಿ ನಡೆಸಿ ಕಳೆದ 3 ವರ್ಷಗಳಲ್ಲಿ, ಅಂದರೆ 2019-22ರವರೆಗೆ ಸುಮಾರು 58 ಲಕ್ಷ ಬೆಳೆದ ಮರಗಳನ್ನು ನಾಶ ಮಾಡಲಾಗಿದೆ ಅಂತ ರಿಪೋರ್ಟ್ ನೀಡಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿರೋದು ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ. ಅಂದಾಗೆ ಸ್ಯಾಟಲೈಟ್ ಇಮೇಜ್ಗಳ ಆಧಾರದ ಮೇಲೆ ಸ್ಟಡಿ ನಡೆಸಿ ಈ ವರದಿಯನ್ನು ರಿಲೀಸ್ ಮಾಡಲಾಗಿದೆ. ಪಾಕ್ ವಿದೇಶಾಂಗ ಸಚಿವರಾದ ಇಶಾಕ್ ದಾರ್ ಭಾರತ ಮತ್ತು ಪಾಕ್ ನಡುವಿನ ವ್ಯಾಪಾರ ಸಂಬಂಧ ನಿಂತು ಹೋಗೋಕೆ ಭಾರತವೇ ಕಾರಣ ಅಂತ ಹೇಳಿದ್ದಾರೆ. ಪಾಕ್ ಸದನಕ್ಕೆ ಲಿಖಿತ ಪ್ರಕ್ರಿಯೆ ನೀಡಿರೋ ಇಶಾಕ್ ದಾರ್, ಪುಲ್ವಾಮಾ ದಾಳಿ ನಂತರ ಪಾಕ್ನಿಂದ ಆಮದಾಗೋ ಉತ್ಪನ್ನಗಳ ಮೇಲೆ ಭಾರತ ಸುಮಾರು 200 ಪಟ್ಟಷ್ಟು ಟ್ಯಾಕ್ಸನ್ನು ಹೇರೋಕೆ ಡಿಸೈಡ್ ಮಾಡಿತ್ತು. LOC ಅಥವಾ ಲೈನ್ ಆಫ್ ಕಂಟ್ರೋಲ್ನಾದ್ಯಂತ ಕಾಶ್ಮೀರ ಬಸ್ ಸರ್ವಿಸಸ್ ಮತ್ತು ವ್ಯಾಪಾರ ಸ್ಥಗಿತಗೊಳಿಸಿತು ಅಂತ ಆರೋಪ ಮಾಡಿದ್ದಾರೆ. ಗಾಜಾ ವಿಚಾರವಾಗಿ ಇಸ್ರೇಲ್ ಸರ್ಕಾರದ ಸಂಪುಟದಲ್ಲೇ ಬಂಡಾಯದ ಭೀತಿ ಭುಗಿಲೆದ್ದಿದೆ. ಹಮಾಸ್ ಜೊತೆಗಿನ ಯುದ್ಧದ ನಂತರ ಗಾಜಾ ಪ್ರದೇಶವನ್ನು ಯಾರು ಆಳ್ಬೇಕು ಎಂಬ 6 ಅಂಶಗಳನ್ನು ಒಳಗೊಂಡಿರೋ ಯೋಜನೆಯನ್ನು June 8ರ ಒಳಗೆ ರೂಪಿಸಬೇಕು. ಇಲ್ಲದೆ ಹೋದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ, ಪಕ್ಷಕ್ಕೆ ನೀಡಿರೋ ಬೆಂಬಲವನ್ನು ವಾಪಸ್ ಪಡಿತೀನಿ ಅಂತ ಗಾಜಾ ಯುದ್ಧಕ್ಕಂತಲೇ ನೇಮಿಸಿರೋ ಇಸ್ರೇಲ್ನ ವಾರ್ ಕ್ಯಾಬಿನೆಟ್ ಮಿನಿಸ್ಟರ್ ಬೆನ್ನಿ ಗ್ಯಾಂಟ್ ಹೇಳಿದ್ದಾರೆ. ಚೆನ್ನೈನ ಅಪಾರ್ಟ್ಮೆಂಟ್ನ ಬಾಲ್ಕನಿಯೊಂದರಿಂದ ಬೀಳುತ್ತಿದ್ದ ಮಗುವನ್ನು ರಕ್ಷಣೆ ಮಾಡಿ ವಾರಗಳ ಬಳಿಕ ಮಗುವಿನ ತಾಯಿ ಶವವಾಗಿ ಪತ್ತೆಯಾಗಿದ್ದಾರೆ. April 28ರಂದು 8 ತಿಂಗಳ ಪುಟ್ಟ ಮಗು ಅಪಾರ್ಟ್ಮೆಂಟ್ನ ಮೇಲ್ಛಾವಣಿಯ ಶೀಟ್ ಮೇಲೆ ನೇತಾಡ್ತಾ ಇರೋ ವಿಡಿಯೋ ವೈರಲ್ ಆಗಿತ್ತು. ಹಾಗೆಯೇ ಮಗುವನ್ನು ರಕ್ಷಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ರು. ರಕ್ಷಣೆ ಮಾಡಿದವರನ್ನ ಪ್ರಶಂಸೆ ಮಾಡಲಾಯಿತು. ಆದರೂ ಕೂಡ ಮಗುವಿನ ತಾಯಿ ರಮ್ಯಾ ನಿರ್ಲಕ್ಷ್ಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳು ವ್ಯಕ್ತವಾಗಿತ್ತು. ಘಟನೆಯ ನಂತರ ರಮ್ಯಾ ತನ್ನ ಮಗುವನ್ನು ಕರಮಡೈನಲ್ಲಿರುವ ತನ್ನ ಪೋಷಕರ ಮನೆಗೆ ಕರ್ಕೊಂಡು ಹೋಗಿದ್ರು. ಭಾನುವಾರ ಮನೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ರಮ್ಯಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಘೋಷಿಸಿದ್ದಾರೆ.
ರಾಜ್ಯದಲ್ಲಿ ಸುರಿಯುವ ಮಳೆಯಿಂದಾಗಿ ಜಲಾಶಯಗಳು ತುಂಬುತ್ತಾ ಇದೆ. ಅದರಂತೆಯೇ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಒಳಹರಿವಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತಷ್ಟು ಮಳೆಯಾಗುವ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗಲಿದೆ. ನೀರಿನ ಅಭಾವದಿಂದ ಕಂಗೆಟ್ಟ ರೈತರು ಈ ಸಂಗತಿಯಿಂದ ಖುಷಿಯಿಂದ ನಗೆ ಬೀರುವಂತಾಗಿದೆ. ಇಂದು ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟವನ್ನು ನೋಡೋದಾದ್ರೆ 80.72 ಅಡಿಗಳಷ್ಟಿದೆ. ಡ್ಯಾಂನ ಗರಿಷ್ಠ ಮಟ್ಟ 124.80 ಅಡಿಗಳಿದ್ದು ಒಳಹರಿವು 1416 ಕ್ಯೂಸೆಕ್ ಆಗಿದೆ. ಇನ್ನು ಹೊರಹರಿವು 270 ಕ್ಯೂಸೆಕ್, ಸಂಗ್ರಹ 11.107 ಟಿಎಂಸಿ ಆಗಿದೆ. ಇದಾಗಿತ್ತು ಇವತ್ತಿನ ಏದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏದಿನ.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.